ನಮಸ್ಕಾರ ನನ್ನ ಹೆಸರು ಪ್ರತಿಕಾ ನಾಯ್ ನಾನು ಮೂಡಬಿದ್ರಿಯ ಡಿಜೆ ಆಂಗ್ಲ ಮಧ್ಯಮ ಶಾಲೆಯ 6ನೇ ಕ್ಲಾಸಿನಲ್ಲಿ ಓದುತ್ತಿದ್ದೇನೆ ನಾನು ಈಗ ಇಲಿ ಮತ್ತು ಸಿಂಹದ ಕಥೆಯನ್ನು ಹೇಳುತ್ತೇನೆ ಒಂದು ಕಾಲದಲ್ಲಿ ಒಂದು ದಟ್ಟ ಅರಣ್ಯದ ಮಧ್ಯೆ ಒಂದು ಗುಹೆ ಇತ್ತು ಆ ಗುಹೆಯಲ್ಲಿ ಒಂದು ಸಿಂಹ ವಾಸವಾಗಿತ್ತು ಒಂದು ದಿವಸ ಅದರ ಊಟ ಮುಗಿಸಿದ ನಂತರ ಅದೊಂದು ಮರದ ಕೆಳಗೆ ಬಂದು ಮಲಗಿತು ಆ ಕಡೆಯಿಂದ ಬಂದ ಒಂದು ಇಲಿ ಅದನ್ನು ನೋಡಿ ಅದರ ಜೊತೆ ಆಟವಾಡಲು ನಿರ್ಧರಿಸಿ ಅದರ ಬಾಲದ ಮೇಲೆ ಹತ್ತಿ ಜಾರಬಂಡಿಯ ಆಟ ಆಡುತ್ತಿತ್ತು ಸಿಂಹ ಎದ್ದು ಜೋರಾಗಿ ಗರ್ಜಿಸಿತು ಅದರ ದೊಡ್ಡ ಕೈಯಿಂದ ಇಲಿಯನ್ನು ಹಿಡಿದುಕೊಂಡಿತು ಇಲಿ ಶ್ರಮಪಟ್ಟು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವಾಗ ಸಿಂಹ ಅದನ್ನು ತಿನ್ನಲು ಪ್ರಯತ್ನ ಮಾಡಿತು ಇಲಿ ಗಾಬರಿಯಿಂದ ಹೇಳಿತು ಬೇಡ ನನಗೆ ಭಯ ಆಗ್ತಿದೆ ನನ್ನನ್ನು ಬಿಟ್ಟು ಬಿಡು ಇದು ಒಂದು ಬಾರಿ ನನ್ನನ್ನು ಕ್ಷಮಿಸಿ ಬಿಡು ಇನ್ನೊಮ್ಮೆ ನಾನು ಈ ತರ ಮಾಡುವುದಿಲ್ಲ ಯಾವಾಗಲಾದರೂ ಒಮ್ಮೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಇದನ್ನು ಕೇಳಿದ ಸಿಂಹ ಹೇಳಿತು ಸಹಾಯ ಮಾಡುತ್ತೇನೆ ಎಂದು ಹೇಳಿದ ತಕ್ಷಣ ಸಿಂಹವು ಇಲಿಯನ್ನು ಬಿಟ್ಟು ಬಿಟ್ಟಿತು ಪ್ರಾಣಾಪಾಯದಿಂದ ಪಾರಾದ ಇಲಿ ಹೇಳಿತು ತುಂಬಾ ಧನ್ಯವಾದ ರಾಜ ನಾನು ನಿನ್ನ ಸಹಾಯವನ್ನು ಎಂದಿಗೂ ಮರೆಯುವುದಿಲ್ಲ ಸಿಂಹ ಹೇಳಿತು ನಾನು ಆಹಾರವನ್ನು ಸ್ವಲ್ಪ ಸಮಯದ ಮುಂಚೆ ತಿಂದಿದ್ದರಿಂದ ನೀನು ಈಗ ಬಚಾವಾದೆ ನೀನು ಇಲ್ಲಿಂದ ಹೊರಟು ಹೋಗು ಇಲ್ಲದಿದ್ದರೆ ನೀನೇ ನನ್ನ ಆಹಾರ ಆಗಿಬಿಡ್ತೀಯ ಕೆಲವು ದಿನಗಳ ನಂತರ ಸಿಂಹವು ಕಾಡಿನಲ್ಲಿ ಸುತ್ತಾಡುತ್ತಿತ್ತು ಇಬ್ಬರು ಬೇಟೆಗಾರರು ಸಿಂಹವನ್ನು ಹಿಡಿಯಲು ಬಲೆ ಹಾಕಿದ್ದರು ಸಿಂಹ ಬರುವುದನ್ನು ನೋಡಿ ಬೇಟೆಗಾರರು ಮರದ ಮೇಲೆ ಹೋಗಿ ಕುಳಿತಿದ್ದರು ಸಿಂಹ ಬಲೆಗೆ ಬಿತ್ತು ಆ ಬಲೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿತು ಆದರೆ ಬೇಟೆಗಾರರು ಬಲೆಯನ್ನು ಚೆನ್ನಾಗಿ ಕಟ್ಟಿದ್ದರು ಬೇಟೆಗಾರರು ಒಂದು ಬಂಡಿಯನ್ನು ತರಲು ಊರಿಗೆ ಹೋದರು ತುಂಬಾ ಕೋಪದಿಂದ ಗರ್ಜನೆ ಮಾಡುತ್ತಲೇ ಇತ್ತು ಮಿಕ್ಕ ಪ್ರಾಣಿಗಳಿಗೆ ಹಾಗೂ ಇಲಿಗೆ ಆ ಧ್ವನಿ ಕೇಳಿಸಿತು ಇಲಿ ಹೇಳಿತು ನನ್ನ ರಾಜ ಯಾವುದೋ ತೊಂದರೆಯಲ್ಲಿದ್ದಾರೆ ನಾನು ಖಂಡಿತ ಹೋಗಿ ಸಹಾಯ ಮಾಡುತ್ತೇನೆ ಇಲಿ ಸಿಂಹದ ಹತ್ತಿರ ಬಂದಿತು ಇಲಿ ಹೇಳಿತು ಚಿಂತೆ ಮಾಡಬೇಡ ರಾಜ ನಾನು ನಿನಗೆ ಸಹಾಯ ಮಾಡುತ್ತೇನೆ ಇಲಿ ಸಿಂಹದ ಬಾಲವನ್ನು ಹತ್ತಿಕೊಂಡು ಅದರ ಚೂಪಾದ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಲು ಶುರು ಮಾಡಿತು ಇಲಿ ಸಿಂಹವನ್ನು ಬಲೆಯಿಂದ ರಕ್ಷಣೆ ಮಾಡಿತು ಇದರಿಂದ ಆ ಸಿಂಹಕ್ಕೆ ಹೀಗೆ ಗೊತ್ತಾಗಿದ್ದು ಆಪತ್ಕಾಲದಲ್ಲಿ ಒಂದು ಇಲಿಯೂ ಕೂಡ ಸಹಾಯ ಮಾಡಬಹುದೆಂದು ಸಿಂಹ ಹೇಳಿತು ತುಂಬಾ ತುಂಬಾ ಧನ್ಯವಾದ ಇಲಿಯೇ ಇನ್ನು ಮುಂದೆ ನನ್ನಿಂದ ನಿನಗೆ ಯಾವುದೇ ತೊಂದರೆಯಾಗುವುದಿಲ್ಲ ನೀನು ಈ ಕಾಡಿನಲ್ಲಿ ಸಂತೋಷವಾಗಿರಬಹುದು ಇಲಿ ಹೇಳಿತು ಧನ್ಯವಾದ ರಾಜ ನಾನಿನ್ನು ಹೋಗಿ ಬರ್ತೀನಿ ಸಿಂಹ ಹೇಳಿತು ಎಲ್ಲಿಗೆ ಹೋಗ್ತಿದ್ದೀಯಾ ನನ್ನ ಮೇಲೆ ಕುತ್ಕೊಂಡು ಆಟ ಆಡ್ಲಿಕ್ಕೆ ನಿಂಗೆ ಆಸೆ ಇಲ್ವಾ ಇಲಿ ಹೇಳಿತು ಸ್ವಲ್ಪ ಸಮಯದ ನಂತರ ಬೇಟೆಗಾರರು ಒಂದು ಬಂಡಿಯನ್ನು ತೆಗೆದುಕೊಂಡು ಬಂದರು ಸಿಂಹ ಅವರನ್ನು ನೋಡಿ ಅವರ ಬಳಿ ಓಡಿ ಗರ್ಜನೆ ಮಾಡಲು ಶುರು ಮಾಡಿತು ಸಿಂಹದ ಗರ್ಜನೆಯನ್ನು ಕೇಳಿದ ಬೇಟೆಗಾರರು ಅಲ್ಲಿಂದ ಓಡಿ ಹೋದರು ಈ ಕಥೆಯ ನೀತಿ ಏನೆಂದರೆ ಎಲ್ಲದಕ್ಕೂ ಅದರದ್ದೇ ಆದ ಮೌಲ್ಯಗಳಿರುತ್ತದೆ ಧನ್ಯವಾದಗಳು